ಸತಿ, ಈ ಕಾಲದಲ್ಲಿ ಆತನ ವಕ್ಷಸ್ಥಳವನ್ನು ರಂಗಸ್ಥಳವನ್ನಾಗಿಸಿ ನಾನು ನಾಟ್ಯವನ್ನು ಮಾಡಬೇಕು ಅಂತ ಇದ್ರೆ ಕಾರಣ ಉಂಟು. ಧರೆಯಲ್ಲಿ ಪ್ರತಿಯೊಂದು ವಿಷಯವು ಲಯದ ಮೂಲಕವಾಗಿಯೇ ಸಾಧಿತವಾಗುವುದು. ಅದರಲ್ಲಿಯೂ ಲಯಾಧಿಕಾರಿಯಾದಂತ ನಾನು ಜಗದ ಲಯವನ್ನು ಸಾಧಿಸಬಲ್ಲವ. ಲೋಕದಲ್ಲಿ ಗಾಳಿ ಹರಿಯಬೇಕು ಅಂತ ಇದ್ರು ಅದಕ್ಕೊಂದು ಲಯ ಎನ್ನುವುದಿರ್ತದೆ. ನದಿ ಹರಿಯುವುದಕ್ಕೂ ಅದಕ್ಕೂ ಒಂದು ಲಯ ಅಂತ ಇರ್ತದೆ. ಅದರಲ್ಲಿಯೂ ನಾಟ್ಯದಲ್ಲಿ ಲಯವೇ ಪ್ರಧಾನ. ನಾಟ್ಯ ಲಯದ ತತ್ವವನ್ನು ಲೋಕಮುಖಕ್ಕೆ ಸಾರುವುದಕ್ಕೆ ಬೇಕಾಗಿ ಈ ಪ್ರಸಂಗವನ್ನು ನಾನು ಆಯ್ಕೆ ಮಾಡಿಕೊಂಡೆ. ಯಾವ ಆತನ ಅಂತರಂಗದಲ್ಲಿ ಕತ್ತಲೆ ಎನ್ನುವುದು ಇರ್ತದೋ ಆ ಕತ್ತಲಿಗೆ ಸುಜ್ಞಾನದ ಬೆಳಕು ಮೂಡಿದಾಗ ಆ ಕತ್ತಲೆಯು ಬೆಳಕಾಗುತ್ತದೆ ಎನ್ನುವ ಸತ್ಯಾಂಶವನ್ನು ಲೋಕಮುಖಕ್ಕೆ ಸಾರಿದ ಹಾಗಾಯಿತು. ಇದು ಅಂಧಕಾಸುರ ಮೋಕ್ಷ. ಇದಕ್ಕೆ ಪೂರ್ವದಲ್ಲಿ ನಡೆದದ್ದು ಲಕ್ಷ್ಮೀ ಸ್ವಯಂವರ. ಅದರಲ್ಲಿಯೂ ಅಷ್ಟೇ, ಲೋಕಕ್ಕೆ ಕಾಟವಾಗಬಹುದಾದಂತಹ, ಲೋಕ ವಿನಾಶವಾಗಬಹುದಾದಂತಹ ಆಹಾಲಾಹಲ ಎನ್ನುವಂತಹ ವಿಷವನ್ನು ನಾನು ಆಪೋಷಣೆಗೈದೆ. ಈ ಎರಡೂ ಪ್ರಸಂಗಗಳು ಧರೆಯಲ್ಲಿ ಅಚ್ಚಳಿಯದೇ ಉಳಿಯಬೇಕು. ಈ ಕಥೆಯ ಸತ್ವವೇ ಸಾರಭೂತವಾಗಿ, ಅದುವೇ ಪ್ರಸಾದವಾಗಿ ಸರ್ವರ ಮನೆ ಮನವನ್ನು ಬೆಳಗಲಿ ಎನ್ನುವ ಹಾಗೆ ಆಶಿಸುತ್ತಾ ಈ ಪುಣ್ಯ ಆಚಾರವನ್ನು ಆಡಿಸಿದ, ನೋಡಿದ, ಕೇಳಿದ ಸಕಲರಿಗೂ ನಾವು ನಂಬಿಕೊಂಡು ಬಂದಿರುವ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ದೇವರು, ಮಹಾಗಣಪತಿ ದೇವರು, ಸ್ಥಳದ ಸಾನ್ನಿಧ್ಯದ ದುರ್ಗಾ ಪರಮೇಶ್ವರಿ ಅಮ್ಮನವರು ಸಕಲರ ಮನದಿಷ್ಟವನ್ನು ಸಿದ್ಧಿಸಲಿ ಎನ್ನುವ ಹಾಗೆ ಬೇಡುತ್ತಾ ಪುಣ್ಯ ಆಚಾರಕ್ಕೆ ಮಂಗಳ ಗೀತೆಯನ್ನು ಹಾಡುವುದಕ್ಕೆ ಸಭ್ಯರಿಂದ ಅಪ್ಪಣೆಯನ್ನು ಯಾಚಿಸ್ತಾ ಇದ್ದೇವೆ. ಶ್ರೀ ಸುಬ್ರಹ್ಮಣ್ಯ ಶರಣಂದೇ ಶರಣಂದೇ ಶ್ರೀ ಸುಬ್ರಹ್ಮಣ್ಯ ಕರುಣಾಕರದೇವ ಗುರು ವಿಶ್ವಮಾನ್ಯ ಶ್ರೀ ಸುಬ್ರಹ್ಮಣ್ಯ ಶರಣೋ ಮಯೂರ ವಾಹನ ಶರಣೋ ಮಯೂರ ವಾಹನ ದೇವ ದೇವ ಚರಣಕ್ಕೆ ಮಣಿಬೇಕು ಕಳಿವಿಮ್ಮ ಚರಣಕ್ಕೆ ಮಣಿಬೇಕು ಕಳಿವಿಮ್ಮ ಶರಣಕ್ಕೆ ಶರಣಕ್ಕೆ ಶ್ರೀ ಸುಬ್ರಹ್ಮಣ್ಯ ಪರಮೇಶ್ವರಿಗೆ ಮಹಾ